ನೋಡಿ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಟೀಕೆಗಳು ಬೇಕು. ನಾನು ರಾಜ್ಯದಲ್ಲಿರುವಂತಹ ಪ್ರತಿಪಕ್ಷದ ಎಲ್ಲ ಸದಸ್ಯರಿಗೆ ಯಾವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಮಾರ್ಗಸೂಚಿನ ಹಾಕ್ಕೊಟ್ಟಿದ್ದೇನೆ ಅಂತ ನಾನು ತಿಳ್ಕೊತೀನಿ. ಕಾರಣ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ನಾನು ಮನವಿ ಮಾಡಿಕೊಂಡಿದ್ದೆ. ಆಗ ಇಂಥದ್ದು ಯಾವುದೂ ಹೊರಗೆ ಬಂದಿರಲಿಲ್ಲ. ನಾನು ನನ್ನ ಪತ್ರದ ಸಾರಾಂಶ ಏನಿದೆ ಬಹಳ ನೇರವಾಗಿ ಬಹಳ ಸ್ಪಷ್ಟವಾಗಿ ನಾನು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳಿಪಡಿಸ್ತೇನೆ. ಯಾವುದೇ ಒಂದು ಕೋಮಿನ ವಿಚಾರ ನಾನು ನನ್ನ ಪತ್ರದಲ್ಲಿ ಪ್ರಸ್ತಾಪ ಮಾಡಿಲ್ಲ. ನಡೆದಿರುವಂತಹ ಆಕಸ್ಮಿಕವಾದಂತಹ ಗಲಭೆಗಳಲ್ಲಿ, ಯಾಕೆ ಗಲಭೆಗಳು ಪೂರ್ವಯೋಜಿತವಾಗಿ ಇತ್ತೋ ಇಲ್ವೋ ಅದು ನಾನು ಇಲ್ಲಿ ಬಹಿರಂಗಪಡಿಸೋಕ್ಕಾಗಲ್ಲ. ನಡೆದೋಗಿರುವಂತಹ ಘಟನೆಗಳಲ್ಲಿ ಅಮಾಯಕರು ಯಾರನ್ನ ದಸ್ತಗಿರಿ ಮಾಡಿ ಇವತ್ತು ಜೈಲ್ ಶಿಕ್ಷೆ ನೀಡಿದ್ದಾರೆ ಅದನ್ನು ಅಮಾಯಕರ ವಿಚಾರದವಾಗಿ ಮರುಪ್ರಶ್ನೆ ಮಾಡಬೇಕು ಅನ್ನೋ ಪೋಷಕರ ಮನವಿಯನ್ನು ಸರ್ಕಾರಕ್ಕೆ ನಾನು ಪ್ರಸ್ತಾಪ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ಒಂದು ಕೋಮನ್ನು ಒಲೈಕೆ ಮಾಡಿಕೊಳ್ಳುವಂಥದ್ದು ಅಥವಾ ನಾನು ಯಾವ ಕೋಮಿಗೆ ಸೇರಿದ್ದೇನೆ ಆ ಕೋಮ ವಿಚಾರ ನಾನು ಮಾತಾಡ್ತಾಯಿದ್ದೀನಿ ಅನ್ನೋದು ಬಹಳ ತಪ್ಪು. ಯಾಕಂದರೆ ನಾನು ಒಬ್ಬ ಆಯ್ಕೆ ಆಗಿರುವಂಥ ಚುನಾಯಿತ ಪ್ರತಿನಿಧಿ, ಎಲ್ಲರ ಸಹಾಯದೊಂದಿಗೆ ನಾನು ಆಯ್ಕೆ ಆಗಿ ಬಂದಿರುವಂಥದ್ದು. ಆ ಕಾರಣಕ್ಕಾಗಿ ಸಮಾಜದಲ್ಲಿರುವಂಥ ಅಮಾಯಕರನ್ನ ಇಂಥ ಪ್ರಕರಣಗಳಲ್ಲಿ ನೀವು ದಸ್ತಗಿರಿ ಮಾಡಿ ಅವರ ಜೀವನ ಹಾಳು ಮಾಡುವಂಥದ್ದು ಬೇಡ. ತಪ್ಪು ಆಗುವಂಥದ್ದು ಸಹಜ. ಅಂಥ ತಪ್ಪು ಇಲಾಖಾ ಮಟ್ಟದಲ್ಲಿ ಆಗಿದ್ದರೆ ಅದನ್ನು ಮರುಪ್ರಶ್ನೆ ಮಾಡಿ ಅಂತ ಕೇಳ್ಕೊಂಡಿದ್ದೇನೆ. ಅದರಲ್ಲಿ ಮರುಪ್ರಶ್ನೆ ಮಾಡಿ ಇಲ್ಲ ನಾವು ಮಾಡಿರೋದು ಸರಿ ಅಂದಾಗ ನಾನು ಅದಕ್ಕೆ ಟೀಕೆ ಮಾಡೋಕ್ಕಾಗಲ್ಲ, ಪ್ರಶ್ನೆ ಮಾಡೋಕ್ಕಾಗಲ್ಲ.